ಸೋಮವಾರ ಮಧ್ಯಾಹ್ನ ಪಟ್ಟಣ ಪಂಚಾಯಿತಿ ರಾಜಕಾರಣದಲ್ಲಿ ವಿನೂತನವಾಗಿ ಮೈಲುಗಲ್ಲೊಂದು ಸ್ಥಾಪನೆ ಆಯಿತು. ಅದೇನೆಂದರೆ, ಒಂದು ಕಾಲದಲ್ಲಿ ಈ ಪಟ್ಟಣದ ಮನೆ ಮನೆಗೂ ಓಡಾಡಿ ಪತ್ರಿಕೆ ಹಂಚುತ್ತಿದ್ದ ಹುಡುಗ ಈ ಪಟ್ಟಣದ ಪ್ರಥಮ ಪ್ರಜೆ ಆಗಿ ಅವಿರೋಧವಾಗಿ ಆಯ್ಕೆಗೊಳ್ಳುವ ಮೂಲಕ ರಂಗಭೂಮಿಯ ತವರೂರಿನ ರಾಜಕಾರಣದಲ್ಲಿ ದುರ್ಬಲರು ಬಡವರು ಕೂಡ ಉನ್ನತ ಹುದ್ದೆಗೇರಬಹುದು ಎನ್ನುವುದು ನಿರೂಪಿಸಿದ. ಈ ಕ್ಷೇತ್ರದ ಯುವ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್, ಬಳ್ಳಾರಿ ಸಂಸದರಾದ ಈ ತುಕಾರಾಂ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರುಗಳು ಒಂದಾಗಿ ಸೇರಿ ಪತ್ರಿಕೆ ಹಂಚುವ ಹುಡುಗನ ಸಾಧನೆಗೆ ಪಕ್ಷಭೇದ, ಜಾತಿ, ಮತ ವ್ಯತ್ಯಾಸ ಬದಿಗಿಟ್ಟು ಕೈಜೋಡಿಸಿ ಶುಭ ಹಾರೈಸಿದ್ದು, ಪತ್ರಿಕೆ ಹಂಚುವ ಹುಡುಗ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರನಾಗಿದ್ದಾನೆ ಎನ್ನುವುದನ್ನು ಎತ್ತಿ ತೋರಿಸಿತ್ತು. ಶ್ರದ್ಧೆ, ಪ್ರಾಮಾಣಿಕತೆ, ಸರ್ವರನ್ನ ಗೌರವಿಸುವಂತಹ ಗುಣ, ಸಮಾಜಸೇವೆ ಮಾಡುವಂತಹ ಮನಸ್ಸಿದ್ದರೆ ಅಂತಹ ವ್ಯಕ್ತಿತ್ವದ ವ್ಯಕ್ತಿಯನ್ನ ಪಕ್ಷಗಳು ಹಂಗು ಮೀರಿ ಜಾತಿ ಧರ್ಮಗಳ ಗಡಿ ಮೀರಿಕೊಂಡು ಅಧಿಕಾರ ಒಲಿದು ಬರುತ್ತೆ ಎನ್ನುವುದಕ್ಕೆ ಸೋಮವಾರ ಮಧ್ಯಾಹ್ನ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಕಾವಲ್ಲಿ ಶಿವಪ್ಪನೇ ಇದಕ್ಕೆ ಬಹುದೊಡ್ಡ ಸಾಕ್ಷಿ. ಪಟ್ಟಣ ಪಂಚಾಯಿತಿಯಲ್ಲಿ ಪ್ರಸ್ತುತ 6ನೇ ವಾರ್ಡ್ ಅನ್ನು ಪ್ರತಿನಿಧಿಸುತ್ತಿರುವ ಕಾವಲ್ಲಿ ಶಿವಪ್ಪ ನಾಯ್ಕ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನೂ ಹೌದು. 2ನೇ ಬಾರಿಗೆ ಕೌನ್ಸಿಲರ್ ಆಗಿರುವ ಕಾವಲ್ಲಿ ಶಿವಪ್ಪ ನಾಯ್ಕ ನಮ್ಮ ಶಿವು, ನಮ್ಮಣ್ಣ ಶಿವಣ್ಣ ಎನ್ನುವಷ್ಟರ ಮಟ್ಟಿಗೆ ಈ ಪಟ್ಟಣದಲ್ಲಿ ಪ್ರತಿಯೊಬ್ಬರಿಗೂ ಚಿರಪರಿಚಿತ ವ್ಯಕ್ತಿ. ಕಾರಣಭೂತರಾದಂತಹ ಎಲ್ಲ ನಮ್ಮ ಸರ್ವ ಸದಸ್ಯರಿಗೆ, ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ಇವತ್ತು ಏನು ನಮ್ಮ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆ ಆಗಿರ್ಬೋದು, ಪಟ್ಟಣ ಪಂಚಾಯತಿ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ಒಂದು ನಾವು ಒಂದು ಒಳ್ಳೆ ಕುಟುಂಬದಂತೆ ಒಂದು ನಮ್ಮ ಶಕ್ತಿನ ತೋರಿಸ್ತದೀವಿ ಅನ್ನೋದು ಇವತ್ತು ಮತ್ತೆ ಮತ್ತೆ ನಾವು ಪ್ರೂವ್ ಮಾಡ್ತಾ ಬಂದಿದ್ವಿ. ಆ ಭಾಗವಾಗಿ ಇವತ್ತು ಇಬ್ಬರಿಗೂ ನಾವು ಅದೇ ಅಭಿನಂದಿಸ್ತಾ ಇದಕ್ಕೆಲ್ಲ ನಮಗೆ ಪ್ರತಿ ದಿನ ನಮ್ಮ ಹತ್ರ ಮಾಹಿತಿ ಪಡ್ಕೊಂಡು ಸಹಕಾರ ಕೊಟ್ಟು ಇವತ್ತು ಅವರ ಬಿಸಿ ಶೆಡ್ಯೂಲರ್ ಕೂಡ ನಮ್ಮ ಹತ್ರ ಬೆಳಿಗ್ಗೆನೂ ಬಂದು ಮತ್ತೆ ಪ್ರತಿಭಟನೆ ಮುಗಿಸ್ಕೊಂಡು ಮತ್ತೆ ಬಂದು ನಮ್ಮ ಜೊತೆ ಎಲ್ಲರದ್ದು ಎಲ್ಲ ಸುಸೂತ್ರವಾಗಿ ಕಾರ್ಯಸೂಚಿಗಳೆಲ್ಲ ಮಾರ್ಗಸೂಚಿ ಮುಗಿಸಿ ನಮ್ಮ ಜೊತೆಗಿದ್ದು ಎಲ್ಲ ಸಹಕಾರ ಕೊಟ್ಟಂತ ನಮ್ಮ ಸಂಸದರಾದಂತಹ ತುಕಾರಾಮಣ್ಣ ಕೂಡ ಧನ್ಯವಾದ ತಿಳಿಸ್ತಾ, ಇನ್ನು ಅಭಿವೃದ್ಧಿ ವಿಷಯ ಊರಿನ ವಿಷಯ ಬಂದಾಗ ನಾನಾಗಲೇ ತುಂಬಾ ಸರಿ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ. ಇದು ಮುಳ್ಳಿನ ಹಾಸಿಗೆ ಮಾಡ್ಕೊಂತರೋ ನೀವು ಮಾಡ್ಕೊಂತರೋ ಹಾಸಿಗೆ ಮಾಡ್ಕೊಂತರೋ ಗೊತ್ತಿಲ್ಲ, ನಾನಂತೂ ನಿಮ್ಮ ತಲೆ ಮೇಲೆ ಕೂತಿರ್ತೀನಿ. ಮತ್ತು ಅಭಿವೃದ್ಧಿ ವಿಷಯದಲ್ಲಂತೂ ಯಾವ ಇನ್ಫ್ಲೂಯೆನ್ಸ್ ಆಗಿರ್ಬೋದು ಯಾವುದೇ ನಾನು ಯಾರ ಮಾತು ಕೇಳೋದಿಲ್ಲ, ಕಾಲಿಗೆ ಗೆಜ್ಜೆ ಕಟ್ಕೊಂಡು ತಿರುಗ್ತಾ ಇದ್ದೀವಿ. ಅದ್ರ ಪರವಾಗಿ ಅದಕ್ಕೆ ನೀವು ಬರಬೇಕು ಯಾವುದೇ ಕಾರಣಕ್ಕೂ. ಈಗ ಎಲೆಕ್ಷನ್ ಅಧ್ಯಕ್ಷರಾಯಿತು, ಮುಗಿತು. ನೆಕ್ಸ್ಟ್ ಈಗ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಸದಸ್ಯರನ್ನು ಪರಿಗಣನೆ ತಗೊಂಡು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸರ್ವ ಅಭಿವೃದ್ಧಿಗೆ ತಾವುಗಳು ಸಹಕಾರ ನೀಡಬೇಕು. ನಿಮಗೆ ಎಲ್ಲ ರೀತಿ ಸಹಕಾರ ನಮ್ಗೆ ಸಿಗ್ತದೆ. ಅದಕ್ಕೋಸ್ಕರ ಈ ದಿನದಲ್ಲಿ ನಿಮ್ಮ ಜೊತೆಗೆ ಎಲ್ಲ ನಮ್ಮ 20 ಪಟ್ಟಣ ಪಂಚಾಯಿತಿ ಸದಸ್ಯರನ್ನು ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ. ಮತ್ತೆ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು, ಎಲ್ಲ ಹಿರಿಯ ಮುಖಂಡರಾದ ನಮ್ಮ ಮಾಜಿ ಮಂತ್ರಿಗಳಾದ ಎಂ.ಎಸ್.ರವಿ ಅವ್ರಿಗೂ, ಅವ್ರ ಮಗ ಎಂ.ಎಂ.ನೂರಿ ಅವ್ರಿಗೂ, ಮತ್ತೆ ಎಲ್ಲ ನಮ್ಮ ಸದಸ್ಯರು ಕಾಂಗ್ರೆಸ್ ಹಿರಿಯ ಮುಖಂಡರೆಲ್ಲ ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ. ಇವತ್ತು ಅವರೆಲ್ಲರಿಗೂ ನಮ್ಮ ಈ ಒಂದು ಅಧಿಕಾರಕ್ಕೆ ಪಟ್ಟಣ ಪಂಚಾಯತ್ ಬಂದಿರೋ ಕಾರಣಭೂತರ ಅವರೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಮತ್ತೆ ಅಭಿವೃದ್ಧಿಗೆ ತಾವು ಎಲ್ಲ ರೀತಿ ಸಹಕಾರ ಕೊಡಬೇಕು. ಇಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ತುಂಬಾ ಮೂಲಭೂತ ಸೌಕರ್ಯಗಳ ಕೊರತೆ ಇವತ್ತು ಎದ್ದು ಕಾಣ್ತಾ ಇದೆ. ಒಬ್ರು ಇಲ್ಲಿ ಒಂದು ಅಧಿಕಾರಿ ಬಂದು ಇಲ್ಲಿ ವಾಸ ಮಾಡಕ್ಕೆ ಇಲ್ಲಿ ಬರಕ್ಕೆ ರೆಡಿ ಇಲ್ಲ ಅಂತ ಒಂದ್ರಲ್ಲಿ ಇದನ್ನ ಸೂಕ್ಷ್ಮವಾಗಿ ನಾನು ಇದನ್ನ ಅಬ್ಸರ್ವ್ ಮಾಡಿದ್ದೀನಿ. ಮತ್ತೆ ಇದೇ ರೀತಿ ನಮ್ಮ ಸಂಸದರು ಕೂಡ ನಮ್ಗೆ ಯಾವಾಗ್ಲೂ ಸಿಕ್ಕಾಗ್ಲೂ ಅನ್ನೊಂದು ರೀತಿ ಒಳ್ಳೆ ಮಾರ್ಗದರ್ಶಕರಾಗಿ ಇದನ್ನ ಈಗಾಗಲೇ ಅವರು ಸುಮಾರು ವಿಷಯಗಳು ಚರ್ಚೆ ಮಾಡಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಮಾಧ್ಯಮದವರ ಸಹಕಾರದೊಂದಿಗೆ ಎಲ್ಲ ಹಿರಿಯ ಮುಖಂಡರೊಂದಿಗೆ ಕೂಡ್ಲಿಗೆ ಚಿತ್ರಾಣನ ಬಂಧಿಸಿ ಒಂದು ಅಭಿವೃದ್ಧಿಯ ಮುನ್ನಡೆಗೆ ತಗೊಳ್ಳೋದಕ್ಕೆ ಎಲ್ಲ ರೀತಿ ತಾವೆಲ್ಲ ಸಹಕಾರ ಕೊಡ್ಬೇಕಂತ ನನಗೆ ಪರಿಹಾರ ತಂದು ಅಥವಾ ಅನುದಾನ ತಂದು ಅಭಿವೃದ್ಧಿ ಮಾಡ್ತಂತೇಳಿ ದೊಡ್ಡ ದೊಡ್ಡ ಕನಸುಗಳನ್ನು ಹೊತ್ತಿದ್ದಾರೆ. ನಾವು ಅಧಿಕಾರಿಗೋಸ್ಕರ ಸಣ್ಣಪುಟ್ಟ ವ್ಯತ್ಯಾಸಗಳನ್ನು ಮಾಡ್ಕೊಳ್ಳೋದು ಬೇಡ. ಮನೆ ಶಾಸಕರ ಜೊತೆಗೆ ಮನೆ ಸಂಸದರ ಜೊತೆಗೆ ನಾವೆಲ್ಲರೂ ಕೂಡ ಹೋಗಿ ಕೂಡ್ಲಿಗೆ ರಾಜ್ಯದಲ್ಲಿ ಒಂದು ಮಾದರಿ ಕ್ಷೇತ್ರ ಮಾಡೋಕ್ಕಂತೇಳಿ ಮಾನ್ಯ ಶಾಸಕರನ್ನು ಕನಸು ಹೊತ್ತಿದ್ದಾರೆ. ಎಲ್ಲರೂ ಕೂಡ ಕೈ ಜೋಡಿಸಬೇಕಾಗ್ತದೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿ ಈಗ ಆಶೀರ್ವಾದ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ವಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ಮತ್ತೆ ಅದಿಗಟ್ಟಿದ್ದು ನೋಡಿಬಿಟ್ಟು ಡಬಲ್ ರೋಡ್ದು ಒಂದು ಎಸ್ಟಿಮೇಟ್ ಮಾಡಿಕೊಡು ಅಂತೇಳಿ ಮಾನ್ಯ ಸಂಸದರು ಮಾನ್ಯ ಶಾಸಕರಿಗೆ ಗಮನ ಹೇಳಿದ್ರು ಬೆಳಿಗ್ಗೆ. ಯಾಕಂದರೆ ಯಾರು ಕೂಡ ಏನು ಬೇಡಿಕೆ ಇಟ್ಟಿದ್ರು ಮಾನ್ಯ ಸಂಸದರು, ಈಗಾಗಲೇ ಮಾನ್ಯ ಶಾಸಕರು ನನಗೆ ಗೊತ್ತಿರುವ ಹಾಗೆ ಕ್ಷೇತ್ರದಾದ್ಯಂತ ಕಾರ್ಯ ಚಟುವಟಿಕೆಗಳನ್ನು ಸುತ್ತಿರ್ತಿದ್ದಾರೆ. ಏನನ್ನು ಗೌರವ ಕಡಿಮೆ ಆಗಬೇಕಂದ್ರೆ ಆ ಜೊತೆಗೆ ನನ್ನ ಸಂಸದರು ಕೂಡ ಒಂದು ಎಸ್ಟಿಮೇಟ್ ಮಾಡಿಸ್ಕೊಡ್ರಿ ನಮ್ಮ ರಸ್ತೆ ಆಗ್ತದೆ ಡಬಲ್ ರೋಡ್ ಮಾಡಿಸ್ತೀನಿ ಅಂತೇಳಿ ಹೇಳಿದರು.
ಮಾನ್ಯ ಸಂಸದರು ಕೂಡ ಕೂಡಲಿಕ್ಕೆ ಜನತೆ ಪರವಾಗಿ ಪಟ್ಟಣ ಪಂಚಾಯತ್ ಎಲ್ಲ ಸದಸ್ಯರ ಪರವಾಗಿ ನಾವು ಕೆಳಗಿನ ಮುಂಚಿತವಾಗಿ ಒಂದು ಕೊಡುಗೆ ಕೊಡೋಕ್ಕೆ ಮುಂದಾಗಿರೋದು ಭಾಳ ಖುಷಿ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ